ಬಿಜೆಪಿಯ ಸಂಸದ ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಜಟಾಪಟಿ ನಡೆದಿದೆ. ಕೋಲಾರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಸಂಸದ ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಜಟಾಪಟಿ ನಡೆದಿರುವುದು. ಶಾಸಕ ನಾರಾಯಣ ಸ್ವಾಮಿ ಮತ್ತು ಎಂಪಿ ಮುನಿಸ್ವಾಮಿ ಕಿತ್ತಾಡಿಕೊಂಡಿದ್ದಾರೆ. ವೇದಿಕೆಯ ಮೇಲೆ ಏಕವಚನದಲ್ಲಿ ಪರಸ್ಪರ ನಾಯಕರು ಒಬ್ಬರನ್ನೊಬ್ಬರು ನಿಂದಿಸಿದ್ದಾರೆ. ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಈ ನಾಯಕರ ಕಿತ್ತಾಟ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮಧ್ಯಪ್ರವೇಶ ಮಾಡಿ ಇಬ್ಬರು ನಾಯಕರನ್ನು ಸಮಾಧಾನಪಡಿಸಿದ್ದಾರೆ. ಹೇ 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 ಹೇ
ಜನತಾ ದರ್ಶನ ಕಾರ್ಯಕ್ರಮ ಅಂದ್ರೆ ಜನರ ಸಮಸ್ಯೆಗಳು ಅಹವಾಲುಗಳನ್ನ ಸ್ವೀಕರಿಸುವ ವೇದಿಕೆ ಆಗ್ಬೇಕು. ಆದ್ರೆ ಇಲ್ಲಿ ಶಾಸಕರು ಮತ್ತೆ ಸಂಸದರ ಜಟಾಪಟಿಗೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಆ ವೇದಿಕೆ ಮೇಲೆ ಇಬ್ಬರು ಜನಪ್ರತಿನಿಧಿಗಳು ಮುಂದಾಗಿದ್ದಾರೆ. ದೃಶ್ಯದಲ್ಲೂ ನೀವು ಅದನ್ನ ಗಮನಿಸಬಹುದು. ಕಾರಣ ಆಗಿದ್ದು ಅದಕ್ಕೆ ಕೋಲಾರದ MP ಮುನಿಸ್ವಾಮಿ ಅವರ ಹೇಳಿಕೆ. ಭೂಗಳ್ರನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಜನರಿಗೆ ಯಾರಿಂದ ಅನ್ಯಾಯ ಆಗಿದೆಯಲ್ಲ ಅವರನ್ನೇ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ರೆ ಇದರಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಅವರ ಮಾತುಗಳು ಪರಿಸ್ಥಿತಿ ಈ ಹಂತಕ್ಕೆ ಹೋಗೋದಕ್ಕೆ ಕಾರಣ ಆಗಿದೆ. ಅದಾದ್ಮೇಲೆ ನಾನು ಶಾಸಕರ ಹೆಸರು ಹೇಳಲಿಲ್ವಲ್ಲ, ಆದ್ರೆ ತಾವಾಗಿಯೇ ಕುಂಬಳಕಾಯಿ ಕಳ್ಳ ಅಂದ್ರೆ ಅವ್ರು ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ಬೇಕು ಅಂತ ಹೇಳಿ ಪರೋಕ್ಷವಾಗಿ ಭೂಗಳ್ಳ ಅಂತ ಹೇಳಿ ಶಾಸಕ ನಾರಾಯಣ ಸ್ವಾಮಿಯನ್ನ ಮುನಿಸ್ವಾಮಿ ಅವರು ಉಲ್ಲೇಖಿಸಿದ್ದು ಇಲ್ಲಿ ಪರಿಸ್ಥಿತಿ ಈ ಹಂತಕ್ಕೆ ತಲುಪೋದಕ್ಕೆ ಕಾರಣ ಆಗಿದೆ. ಜನಪ್ರತಿನಿಧಿಗಳು ತಾವು ಅನ್ನೋದನ್ನು ಮರ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ವೇದಿಕೆ ಮೇಲಿದ್ದಾರೆ, ಅವರ ಸಮ್ಮುಖದಲ್ಲೇ ಇಷ್ಟೆಲ್ಲ ನಡೆದೋಗಿದೆ. ಶಾಸಕ ಮತ್ತೆ ಸಂಸದರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಇವತ್ತು ಪರಿಸ್ಥಿತಿ. ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇತ್ತು, ಅಹವಾಲುಗಳನ್ನ ಕೇಳುವಂತ ಸಂದರ್ಭದಲ್ಲಿ ಭೂಗಳ್ಳರನ್ನ ಇಟ್ಕೊಂಡು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಹೀಗಾದ್ರೆ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದನ್ನ ಧ್ವನಿ ಎತ್ತುತ್ತಾರೆ ಕೋಲಾರದ MP ಮುನಿಸ್ವಾಮಿ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ ನಾರಾಯಣ ಸ್ವಾಮಿ. ಈ ಸಂದರ್ಭದಲ್ಲಿ ಏಕವಚನದಲ್ಲೇ ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ತಾರೆ, ಬಹಿರಂಗವಾಗಿ ವೇದಿಕೆಯ ಮೇಲೆ ಕಿತ್ತಾಡ್ಕೊಳ್ತಾರೆ, ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಬಲವಂತವಾಗಿ ಸಂಸದ ಮುನಿಸ್ವಾಮಿಯನ್ನ ವೇದಿಕೆಯಿಂದ ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಅದನ್ನ ನೋಡಬಹುದು, ಈ ಹಂತಕ್ಕೆ ಹೋಗಿದೆ. ಕೊನೆಗೆ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿದುಗೊಳಿಸಬೇಕಾದಂತಹ ಪರಿಸ್ಥಿತಿ ಸದ್ಯ ಅಲ್ಲಿ ನಿರ್ಮಾಣ ಆಗಿತ್ತು. ಆಗಾಗ ಇಂಥ ಸನ್ನಿವೇಶಗಳನ್ನು ನೋಡ್ತಾ ಇರ್ತೀವಿ, ಬಟ್ ಇದು ಬಹಳ ಅತಿರೇಕಕ್ಕೆ ಹೋಗಿದೆ ಇವತ್ತಿನ ಈ ಪ್ರಸಂಗ. ಜನಪ್ರತಿನಿಧಿ
ಹೌದು ಎಷ್ಟೊಂದ್ ಜನ ಇರ್ತಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲೈಟ್ ಬಿಟ್ಟು ನೋಡ್ಕೊಂತಾರೆ ಅರ್ಥ ಆಯ್ತಾ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಒಂದೇ ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಸರ್ಕಾರಿ ಕಾರ್ಯಕ್ರಮ ಇದು ಸರ್ಕಾರಿ ಏನು ಕಾಂಗ್ರೆಸ್ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮ ಪಾರ್ಟಿದ ಏನಾದ್ರು ಕಾರ್ಯಕ್ರಮ ನಾನೇನ್ ಗಲಾಟೆ ಏನ್ ಮಾಡಿಲ್ಲ ಹೂಗಳ್ರು ಏನಿರ್ತಾರೆ ಜೊತೆಲಿ ಇಟ್ಕೊಂಡು ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನೇ ಜೊತೆಲಿ ಇಟ್ಕೊಂಡು ಮೀಟಿಂಗ್ ಮಾಡಿದ್ರೆ ಯಾರು ಅನ್ಯಾಯಕ್ಕಾಗಿರ್ತಾರೆ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಸಂದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂದೇಶ್ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಕೇಳಬೇಕಾಗಿತ್ತು ಆ ವೇದಿಕೆಯಲ್ಲಿ ಆದ್ರೆ ಈ ಚುನಾಯಿತ ಜನಪ್ರತಿನಿಧಿಗಳೇ ಅನ್ನೋದನ್ನು ಮರೆತು ಈ ಹಂತಕ್ಕೆ ಒಬ್ರನ್ನೊಬ್ರು ನಿಂದಿಸ್ಕೊಳ್ಳೋದಕ್ಕೆ ಕಾರಣ ಏನಾಯ್ತು ವಿಜಯ್ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಕೋಲಾರದ ಎಂಪಿ ಮುನಿಸ್ವಾಮಿ ಹಾಗೆ ಬಂಗಾರಪೇಟೆಯ ನಾರಾಯಣ ಸ್ವಾಮಿ ಏನಿದ್ದಾರೆ ಇವರಿಬ್ಬರಿಗೂ ಕೂಡ ಮೊದಲಿನಿಂದಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇರುತ್ತೆ ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇರುತ್ತೆ ಅದರಲ್ಲೂ ಕೂಡ ಕೋಲಾರದ ಚೆನ್ನಯ್ಯ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಈ ವೇಳೆ ಅಸಮಾಧಾನ ಭುಗಿಲೇಳುತ್ತೆ ಅಂದ್ರೆ ಇಬ್ಬರು ಕೂಡ ಬೇರೆ ಬೇರೆ ಪಕ್ಷ ಆದರೂ ಕೂಡ ಎಲ್ಲೊಂದು ಕಡೆ ಜಿಲ್ಲೆಯ ಒಂದು ಕೆಲಸದ ವಿಚಾರವಾಗಿ ಅಥವಾ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಜೊತೆಗೆ ಒಬ್ಬರ ಮೇಲೆ ಒಬ್ಬರಿಗೆ ಮುನ್ಸು ಕೂಡ ಇರುತ್ತೆ ಆದರೆ ಇವತ್ತು ಎಂ ಪಿ ಮುನಿಸ್ವಾಮಿ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ನೇರವಾಗಿ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವರ ಮೇಲೆ ಅಟ್ಯಾಕನ್ನು ಮಾಡ್ತಾರೆ ಅಂದರೆ ಭೂಗಳ್ಳರನ್ನು ತಮ್ಮ ಪಕ್ಕದಲ್ಲೇ ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅವರ ಮೇಲೆ ಆರೋಪವನ್ನು ಮಾಡ್ತಾರೆ ಯಾವಾಗ ಆರೋಪವನ್ನು ಮಾಡ್ತಾರೋ ಆಗ ಇದ್ದಕ್ಕಿದ್ದಂತೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವರು ಏಕಾಏಕಿ ಎದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತೆ ಮುನಿಸ್ವಾಮಿ ಅವರ ಮೇಲೆ ನೇರವಾಗಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಈ ವೇಳೆಯಲ್ಲಿ ಮುನಿಸ್ವಾಮಿ ಅವರು ಕೂಡ ಸ್ಟೇಜ್ ಮೇಲೆ ಮಾತನಾಡುವಂತ ಸಂದರ್ಭದಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಇಬ್ಬರ ಒಂದು ಜಟಾಪಟಿ ಕೂಡ ತಲುಪುತ್ತೆ ಅಂದ್ರೆ ವೇದಿಕೆಯ ಮೇಲೆ ಇಬ್ಬರು ಕೂಡ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವೇದಿಕೆಯಲ್ಲೇ ಉಸ್ತುವಾರಿ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಕೂಡ ಇರ್ತಾರೆ ಭೈರತಿ ಸುರೇಶ್ ಅವರು ಕೂಡ ಇಬ್ಬರಿಗೂ ಕೂಡ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಕಡೆಯಿಂದ ನಾರಾಯಣ ಸ್ವಾಮಿ ಅವರು ಬೈತಾ ಇದ್ರೆ ಮತ್ತೊಂದು ಕಡೆಯಿಂದ ಮುನಿಸ್ವಾಮಿ ಅವರು ಕೂಡ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರ್ತಾರೆ ಜೊತೆಗೆ ಅವರನ್ನ ನೇರವಾಗಿ ಕೈ ಕೈ ಮಿಲಾಯಿಸೋದಕ್ಕೆ ಅವರನ್ನು ಕೂಡ ಕರೀತಾ ಇರ್ತಾರೆ ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದೆಯಾ ಅಂತ ಮುನಿಸ್ವಾಮಿ ಅವರು ಕೇಳ್ತಾ ಇದ್ರೆ ಹೇಗೆ ನೀನು ಭೂಗಳ್ಳರನ್ನ ನನ್ನ ಜೊತೆ ಹೋಲಿಸ್ತೀಯಾ ಭೂಗಳ್ರು ನನ್ನ ಜೊತೆಯಲ್ಲಿದ್ದಾರೆ ಅಂದ್ರೆ ಭೂಗಳ್ರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಇದು ತಾರಕಕ್ಕೇರಿ ಅಲ್ಲಿದ್ದಂತಹ ಸಚಿವರಾಗಿರ್ಬೋದು ಜೊತೆಗೆ ಬೇರೆ ಬೇರೆ ಶಾಸಕರು ಕೂಡ ಇರ್ತಾರೆ ಅವರು ಕೂಡ ಅವರನ್ನ ಬಿಡಿಸೋದಕ್ಕೆ ಮುಂದಾಗ್ತಾರೆ ಆದ್ರೆ ಎಷ್ಟು ಅವರನ್ನ ಬಿಡಿಸೋದಕ್ಕೆ ಮುಂದಾದ್ರೂ ಕೂಡ ಅದು ಅತಿರೇಕಕ್ಕೆ ಹೋಗ್ತಿರುತ್ತೆ ಈ ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಅಲ್ಲಿನ ಎಸ್ ಪಿ ಆಗಿರುವಂತಹ ನಾರಾಯಣ ಅವರು ಕೂಡ ಅವರನ್ನ ಹಿಡಿದು ಅಂದ್ರೆ ಎಂ ಪಿ ಮುನಿಸ್ವಾಮಿ ಅವರನ್ನ ಹಿಡಿದು ವೇದಿಕೆಯ ಕೆಳಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಅದಕ್ಕೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಿ ನೇರವಾಗಿ ವೇದಿಕೆ ಮೇಲೆ ಅಥವಾ ನೇರವಾಗಿ ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರ ಮೇಲೆ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಚಿವರಾಗಿರ್ಬೋದು ಜೊತೆಗೆ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಹೊತ್ತಿನ ಬಳಿಕ ಮುನಿಸ್ವಾಮಿ ಅವರನ್ನ ಸಮಾಧಾನ ಪಡಿಸ್ತಾರೆ ಒಂದು ಕಡೆ ಭೈರತಿ ಸುರೇಶ್ ಅವರು ಕೂಡ ನಾರಾಯಣ ಸ್ವಾಮಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಲ್ಟಿಮೇಟ್ಲಿ ಫೈನಲಿ ಕೆಲವೊಂದು ನಿಮಿಷಗಳ ಬಳಿಕ ಪೊಲೀಸರು ಅವರನ್ನ ಮುನಿಸ್ವಾಮಿ ಅವರನ್ನ ಕೆಳಗಡೆ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ರೆ ಜನತಾ ದರ್ಶನ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಈ ಒಂದು ಕಾರ್ಯಕ್ರಮ ಇದ್ದಿದ್ದು ಜನರ ಅಭಿವೃದ್ಧಿಯ ಕೆಲಸಗಳಿಗಾಗಿ ಅಥವಾ ಅಭಿವೃದ್ಧಿ ಯೋಜನೆಗಳ ಕುರಿತಂತೆ ಮಾತನಾಡೋದಕ್ಕಾದ್ರೆ ಈ ಒಂದು ಯೋಜನೆ ಇವತ್ತು ನಿಜಕ್ಕೂ ಕೂಡ ಅವರವರ ವೈಯಕ್ತಿಕ ವಿಚಾರಗಳ ನಿಂದನೆಗೆ ಜೊತೆಗೆ ಹಿಂದಿದ್ದಂತಹ ಭಿನ್ನಾಭಿಪ್ರಾಯಗಳು ಭುಗಿಲೇಳೋದಕ್ಕೆ ಕಾರಣ ಆಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿಜಯ್ ಸಂದೇಶ್ ಈಗ ಇವರ ನಡುವಿನ ರಾಜಕೀಯ ವೈರತ್ವಗಳು ಏನೇ ಇರಬಹುದು ಬಟ್ ಇದು ಸರ್ಕಾರಿ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಜನರ ಸಮಸ್ಯೆ ಕೇಳಬೇಕಾಗಿದ್ರು ಈ ವೇದಿಕೆಯಲ್ಲಿ ಇವರ ರಾಜಕೀಯ ಪ್ರತಿಷ್ಠೆ ಈ ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ ಈ ಹಂತಕ್ಕೆ ಹೋಗೋದಕ್ಕೆ ಏನು ಕಾರಣ ಅಂತ
ವಿಜಯ್ ಎಕ್ಸಾಕ್ಟ್ಲಿ ಅಂದ್ರೆ ಈ ಒಂದು ವೇದಿಕೆಗಳು ಅಂದ್ರೆ ಜನತಾ ದರ್ಶನ ಆಗಿರ್ಬೋದು ಅಂದ್ರೆ ಪ್ರತಿ ತಿಂಗಳು ಕೂಡ ಮಾಸಿಕ ಸಭೆಗಳು ಕೂಡ ನಡೀತಾ ಇರ್ತವೆ, ಇವೆಲ್ಲವೂ ಕೂಡ ಜನರ ಬೇರೆ ಬೇರೆ ಯೋಜನೆಗಳಿಗೆ ಅಥವಾ ಆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಅದನ್ನ ಮರೆತು ರಾಜಕೀಯ ವೈರತ್ವಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಬ್ಬರಿಗಿರುವಂತಹ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಅವರು ಒಬ್ರಿಗೊಬ್ರು ಜಗಳ ಆಡ್ಕೊಂಡಿದ್ದಾರೆ ಅಂದ್ರೆ ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತವರು ಜನರು. ಯಾಕಂದ್ರೆ ಜನರ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಇವರು ಮಾತನಾಡುವಂತಹ ವೇದಿಕೆಯಲ್ಲಿ ಇವರಿಬ್ಬರ ವೈಯಕ್ತಿಕ ವಿಚಾರಗಳ ಕುರಿತಂತೆ ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ. ಒಬ್ಬರಿಗೊಬ್ರು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ, ಜೊತೆಗೆ ಈ ಕಡೆಯಿಂದ ಅವರನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಇಲ್ಲ ಒಂದ್ ಕಡೆ ಅದನ್ನ ಮೈ ಮುರಿತಾ ಹೋಗ್ತಾರೆ. ಅಂದ್ರೆ ನಾವಿರೋದು ಜನತಾ ದರ್ಶನ ಕಾರ್ಯಕ್ರಮ, ಜನರ ಒಳಿವಿಗಾಗಿ, ಜೊತೆಗೆ ಜನರಿಗೋಸ್ಕರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗಿದೆ. ಏನಾದ್ರೂ ಆ ಒಂದು ಕಾರ್ಯಗಳಲ್ಲಿ ಅಥವಾ ಆ ಅಭಿವೃದ್ಧಿಯಲ್ಲಿ ನ್ಯೂನ್ಯತೆಗಳಿದ್ರೆ ಅದರ ಕುರಿತಂತೆ ಮಾತನಾಡಬೇಕಾಗುತ್ತೆ. ಅದನ್ನ ಮರೆತು ಇವರು ಈ ಮಟ್ಟಿಗೆ ಬಿಹೇವ್ ಮಾಡಿರುವಂತದ್ದೇನಿದೆ, ನಿಜಕ್ಕೂ ಕೂಡ ಇದು ಇಬ್ಬರಿಗೂ ಕೂಡ ನಾಚಿಕೆ ಗೇಡಿನ ಸಂಗತಿ. ಯಾಕಂದ್ರೆ ಅವರವರ ವೈಯಕ್ತಿಕ ವಿಚಾರಗಳನ್ನ ಮಾತನಾಡೋಕಿರುವಂತಹ ವೇದಿಕೆ ಅಲ್ಲ, ಜನರಿಗಾಗಿರುವಂತಹ ವೇದಿಕೆ, ಜನರ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ಚರ್ಚೆ ಮಾಡಬೇಕಾಗಿರುವಂತಹ ವೇದಿಕೆ. ಇಂತಹ ವೇದಿಕೆಗಳಿಗೆ ಅಥವಾ ಇಂತಹ ವೇದಿಕೆಗಳಲ್ಲಿ ಇಬ್ರು ಜಗಳಾಡ್ಕೊಂಡಿರೋದು ನಿಜಕ್ಕೂ ಕೂಡ ನಾಚಿಕೆ ಗೇಡಿನ ಸಂಗತಿ. ಜೊತೆಗೆ ಇಬ್ರು ಕೂಡ ಜಗಳ ಆಡೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಇಷ್ಟೇ. ಈ ಹಿಂದಿನಿಂದಲೂ ಕೂಡ ಏನು ಶೀತಲ ಸಮರ ಇಬ್ಬರ ಮಧ್ಯೆ ಕೂಡ ಇತ್ತು, ಜೊತೆಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇತ್ತು, ಬೇರೆ ಬೇರೆ ವಿಚಾರ. ಅದು ಅಪೋಸಿಟ್ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತಲ್ಲ, ವೈಯಕ್ತಿಕ ವಿಚಾರಗಳು ಕೂಡ ಸಾಕಷ್ಟು ಇತ್ತು. ಆ ವಿಚಾರಗಳು ಇವತ್ತು ಭುಗಿಲೆದ್ದಿದೆ, ಅಂದ್ರೆ ಸರಿಯಾದ ವೇದಿಕೆ ಅದಕ್ಕೆ ಇಲ್ಲಿವರೆಗೂ ಕೂಡ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ಆಗಿರುವಂತಹ ಸಾಕಷ್ಟು ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವೇದಿಕೆ ಕೂಡ ದೊರೆತಿರಲಿಲ್ಲ. ಆದ್ರೆ ಇವತ್ತು ಸಿಕ್ಕಂತಹ ವೇದಿಕೆಯನ್ನ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ವೈಯಕ್ತಿಕ ವಿಚಾರಗಳಿಗೆ ಅಥವಾ ಅವರ ವೈಯಕ್ತಿಕ ತೇಜೋವಧೆಗಳನ್ನ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನ ಅಥವಾ ಈ ಒಂದು ಸಭೆಯನ್ನ ಅವರು ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಆಗಿ ಜನಗಳನ್ನ ಮರೆತು ಈ ಒಂದು ವೇದಿಕೆಯನ್ನ ಅವರು ಬಳಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿಜಯ್. ಅಲ್ಲಿಗೆ ಸಂದೇಶ, ಈಗ ಸಂಸದರ ಹೇಳಿಕೆ ಏನಿತ್ತು, ಭೂಗಳ್ಳರಿದ್ದಾರೆ ಇಲ್ಲಿ ಅನ್ನೋದು ಟಾಂಟ್ ಮಾಡೋ ಉದ್ದೇಶದಿಂದನೇ ಆಗಿತ್ತ? ಈ ಹೇಳಿಕೆಯಿಂದ ಇಷ್ಟೆಲ್ಲ ರಂಪಾಟ ಆಗಿರೋ ಕಾರಣಕ್ಕೆ ಆ ಹೇಳಿಕೆಯ ಹಿನ್ನೆಲೆ ಮತ್ತು ಆರೋಪ ಏನಾಗಿತ್ತು ವಿಜಯ್? ಪ್ರಮುಖವಾಗಿ ಕಾರ್ಯಕ್ರಮದ ಮಧ್ಯದಲ್ಲಿ ಅಂದ್ರೆ ಮೊದಲಿಗೆ ಮುನಿಸ್ವಾಮಿ ಹಾಗೆ ನಾರಾಯಣ ಸ್ವಾಮಿ ಅವರ ಇಬ್ಬರ ಮಧ್ಯೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ತವೆ. ಅವರನ್ನ ಟಾಂಟ್ ಮಾಡಬೇಕು ಅಂತ, ಪರ್ಟಿಕ್ಯುಲರ್ಲಿ ಟಾಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಪದಗಳನ್ನ ಉಪಯೋಗ ಮಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಸಭೆಯಲ್ಲಿ ಮುನಿಸ್ವಾಮಿ ಅವರು ನಾರಾಯಣ ಸ್ವಾಮಿ ಅವರನ್ನ ಪರ್ಟಿಕ್ಯುಲರ್ ಆಗಿ ಟಾಂಟ್ ಮಾಡಬೇಕು ಅಂತಲೇ ಈ ಮಾತನ್ನ ಹೇಳಿರುವಂಥದ್ದು. ಅಂದ್ರೆ ಅಕ್ಕಪಕ್ಕದಲ್ಲಿ ಭೂಗಳರನ್ನ ಇಟ್ಕೊಂಡಿದ್ದೀರಾ, ಅಂದ್ರೆ ಸಾಕಷ್ಟು ರಿಯಲ್ ಎಸ್ಟೇಟ್ ಉದ್ಯಮವನ್ನ ನೀವು ಮಾಡ್ತಾ ಇದ್ದೀರಾ ಅಂತೇಳಿ ಇಂಡೈರೆಕ್ಟ್ಲಿ ಅವ್ರನ್ನ ಟಾಂಟ್ ಮಾಡುವಂತ ಕೆಲಸವನ್ನ, ಜೊತೆಗೆ ನಿಮ್ಮ ಅಕ್ಕಪಕ್ಕ ಇರುವಂತವರೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಭೂಗಳ್ಳರು, ಅಂದ್ರೆ ಈಗಾಗಲೇ ಜಾಗಗಳನ್ನ ಒತ್ತುವರಿ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಂಡೈರೆಕ್ಟ್ಲಿ ಅವ್ರಿಗೆ ಹೇಳಿ ಅವರನ್ನ ಪ್ರವೋಕ್ ಮಾಡುವಂತ ಕೆಲಸವನ್ನ, ಅಂದ್ರೆ ಅವ್ರನ್ನ ಪ್ರವೋಕ್ ಮಾಡಿ ಇನ್ಸ್ಟಿಂಕ್ಟ್ ಮಾಡಿ ಅದಾದ ಬಳಿಕ ಅವರನ್ನ ಗಲಾಟೆ ಮಾಡೋದಕ್ಕೆ ಅವರನ್ನ ಪ್ರವೋಕ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿರುವಂತದ್ದು ಆ ಭೂಗಳ್ಳರು ಅನ್ನೋ ಒಂದು ಪದ ಏನಿದೆ ಆ ಪದವನ್ನ ಇವರು ಪರ್ಟಿಕ್ಯುಲರ್ ಆಗಿ ಅವರನ್ನ ಪ್ರವೋಕ್ ಮಾಡೋದಕ್ಕೆ ಹೇಳ್ತಾರೆ. ಅದೇ ಒಂದು ವರ್ಡ್ ಏನಿದೆ ಆ ವರ್ಡ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಗಲಾಟೆ ಅಥವಾ ಅಸಮಾಧಾನ ಭುಗಿಲೇಳೋದಕ್ಕೂ ಕೂಡ ಕಾರಣವಾಗುತ್ತೆ. ಒಟ್ಟಾರೆಯಾಗಿ ಈ ರೀತಿಯ ಪದಗಳನ್ನ ಅಥವಾ ಯಾವುದೇ ರೀತಿಯ ಪದಗಳನ್ನ ಜನರ ಉಪಯೋಗಕ್ಕೆ ಇರುವಂತಹ ಕಾರ್ಯಕ್ರಮಗಳಲ್ಲಿ ಪದ ಪ್ರಯೋಗಗಳನ್ನ ಮಾಡಿ ಅಲ್ಲಿ ಇವರಿವರ ತೇಜೋವಧೆಗಳನ್ನ ಮಾಡಿಕೊಂಡು ಕೈಕೈ ಮಿಲಾಯಿಸುವ ಹಂತಕ್ಕೆ ತೆರಳಿ ಜನರನ್ನ ಕಂಪ್ಲೀಟ್ ಆಗಿ ಮರೆತು ಯಾವುದೇ ಯೋಜನೆಗಳ ಕುರಿತಂತೆ ಮಾತನಾಡದೆ ಆ ಒಂದು ಸಭೆಯನ್ನ ವಿಫಲ ಮಾಡುವುದು ಅಥವಾ ವೇಸ್ಟ್ ಮಾಡುವಂತದ್ದೇನಿದೆ ಇದು ನಿಜಕ್ಕೂ ಕೂಡ ಯಾವುದೇ ರಾಜಕಾರಣಿಗಳಿಗೆಲ್ಲ ಜನರಿಗಾಗುವಂತಹ ಕಂಪ್ಲೀಟ್ ಲಾಸ್ ಅಂತಾನೆ ಹೇಳ್ಬೋದು ವಿಜಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.